ಹಾಂ ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ವಿಷಯದ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನೈಟ್ ಟೈಮಲ್ಲಿ ಈ ಐ ಬೀಮ್ ಲೈಟ್ನ ಅಷ್ಟೊಂದು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏಕೆಂತಂದರೆ ಟೂ ವೀಲರ್ಸ್ಗಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ರೋಡೇ ಕಾಣಲ್ಲ. ನಿಮ್ಗೆ ನೋಡ್ತಾ ಇರ್ಬೋದು ಇವಾಗ, ಅಟ್ಲೀಸ್ಟ್ ಅದರಲ್ಲೂ ಡಿವೈಡ್ ಇಲ್ಲದ ರೋಡಲ್ಲಿ ಆಪೋಸಿಟ್ ವೆಹಿಕಲ್ ಬರ್ತಾಯಿದೆ ಅಂತಂದರೆ ಲೋ ಬೀಮ್ ಹಾಕೊಂಡು ಹೋಗ್ರಪ್ಪ. ಖಾಲಿ ರೋಡಲ್ಲಿ ಹಾಕೊಳ್ಳಿ, ಬೇಜಾರಿಲ್ಲ. ಆದರೆ ನೀವು ಈ ಥರ ಕಂಟಿನ್ಯೂಸ್ ಆಗಿ ನೀವು ಐ ಬೀಮ್ ಯೂಸ್ ಮಾಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ ಆಪೋಸಿಟ್ ಬರೋರಿಗೆ. ನೋಡಿ, ರೋಡೇ ಕಾಣಿಸಲ್ಲ ನಮಗೆ. ನಾವು ಇದನ್ನು ಯಾವ ಥರ ಅಂತಂತಂದರೆ, ಒಂದು ಐಡಲೆಲ್ಲ ಗಾಡಿ ಓಡ್ಸ್ಕೊಂಡು ಹೋಗ್ತೀವಿ. ಓ, ಈ ರೋಡ್ ಇಲ್ಲಿ ರೋಡ್ ಎಂಡ್ ಆಗುತ್ತೆ, ನಾವು ಇಲ್ಲಿ ಹೋದ್ರೆ ಪರವಾಗಿಲ್ಲ, ಸೇಫ್ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡು ಓಡಿಸ್ಬೇಕಷ್ಟೇ. ಹಾಂ, ಈಗ ನೋಡಿ ಹಂಗೆ ವೆಹಿಕಲ್ಸ್ಗಳು ಬರ್ತವೆ ಯಾವ ರೇಂಜ್ಗೆ ಅಂತಂದರೆ, ಆ ಐ ಬೀಮು ಲೋ ಬೀಮ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಹಾಂ, ಏನು ಮಾಡ ಅಂತವ್ರಿಗೆ ಕರ್ಮ ಕಂಡ. ಅದರಲ್ಲೂ ನಾರ್ಮಲಾಗಿ ಬಂದಿರೋ ಗಾಡೀಲಿ ಲೈಟ್ಗಿಂತ ಈ ಎಕ್ಸ್ಟ್ರಾ ಬೇರೆ ಅಡಿಷನಲ್ಲ ಫಿಟ್ ಮಾಡ್ಸ್ಕೊಂಡಿರ್ತಾರೆ ಇನ್ನೊಂದು 4-5 ಲೈಟ್ನ ಜಾತ್ರೆ ಥರ. ಅದೇನಕ್ಕೆ ಅಂತ ಅದು ಕೂಡ ಗೊತ್ತಿಲ್ಲ. ನಮ್ಮದು ಟೂ ವೀಲರ್ ಲೈಟ್ ಅಂತೂ ಮುಂದೆ ಕಾಣೋದೇ ಇಲ್ಲ. ಹೇಗೆ ಏನು ಕತೆ ಏನು ಅಂತ ಅಂದ್ಬಿಟ್ಟು, ಟೂ ವೀಲರ್ಸ್ ಎಲ್ಲ ಪಾಪ ಏನು ಮಾಡಬೇಕು ನಾವು ಕತೆಗಳು. ಈಗ ಈ ಥರ ಸ್ಟ್ರೀಟ್ ಲೈಟ್ ಇದೆ, ಓಕೆ ಕಾಣಿಸ್ತಾ ಐತೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಇವನೊಬ್ಬಗ ಬಂದ ಕರ್ಮಡ. ಗಾಡಿ ಸುಮ್ಮನೆ ನಿಂತಿದೆ, ಬಟ್ ಐ ಬೀಮ್ ಆನ್ ಮಾಡಿ ಇಟ್ಟಿದ್ದಾನೆ, ಏನು ಮಾಡೋಣ. ಸಿಟಿ ರೇಂಜಲ್ಲಿ ಎಲ್ಲ ಓಕೆ, ಸ್ಟ್ರೀಟ್ ಲೈಟ್ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಟೂ ವೀಲರ್ಸ್ಗಾಗಲಿ ಯಾರಿಗೇ ಆಗಲಿ ರೋಡೆಲ್ಲ ಚೆನ್ನಾಗಿ ಕಾಣುತ್ತೆ, ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರೆ, ಹೋಗುತ್ತೆ, ನಡೆಯುತ್ತೆ. ಬಟ್ ಇಲ್ಲಿ ನಾರ್ಮಲಾಗಿ ಫಸ್ಟ್ ಆಫ್ ಆಲ್ ಈಗ ನಾನು ಈಗ ಹೋಗ್ತಾರೆ ರೋಡಲ್ಲಿ ಡಿವೈಡ್ರೇ ಇಲ್ಲ. ಅದರಲ್ಲೂ ಈ ಕಾರ್ನವರು ಅಂತೂ ಕೇಳುವಂಗೆ ಇಲ್ಲ. ಕಾರ್ನವರು ಟಾಟಾ ಏಸ್ ಆಗಿರೋ ಲಾರಿ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಐ ಬೀಮ್ ಹಾಕೊಂಡು ಹೋಗ್ತಾ ಇರ್ತಾರೆ. ಅದೇನಕ್ಕೆ ಅಂತ ಅವ್ರಿಗೆ ಕೇಳಬೇಕು. ಅಟ್ಲೀಸ್ಟ್ ಆಪೋಸಿಟ್ ವೆಹಿಕಲ್ ಬರ್ತಾ ಇದೆ ಅಂತಂದರೆ ಐ ಬೀಮ್ನ ತೆಗೆದು ಸ್ವಲ್ಪ ಲೋ ಬೀಮ್ ಹಾಕ್ಕೊಳ್ಳಿ, ಆವಾಗ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಈ ಕ್ಯಾಮ್ರದಲ್ಲಿ ಅಷ್ಟೇ ಈ ಥರ ಸ್ವಲ್ಪ ರೋಡ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮಗೆ ಆಪೋಸಿಟ್ ಈ ಥರ ಗಾಡಿ ಬರಬೇಕಾದ್ರೆ ನಮಗೆ ರೋಡೇ ಕಾಣೋದಿಲ್ಲ. ಅದು ಗಾಡಿ ಪಾಸ್ ಆಗಿ ಒಂದು 3-4 ಸೆಕೆಂಡ್ ಆದರೂ ಕೂಡ ನಂತರ ಒಂದು ಬ್ಲ್ಯಾಂಕಾಗಿ ಕಾಣಿಸ್ತಾ ಇರುತ್ತೆ ನನ್ನ ಕಣ್ಣಿಗೆಲ್ಲ ಫುಲ್ಲು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಐ ಬೀಮ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ನಿಮ್ಮ ಆಪೋಸಿಟ್ ಯಾವುದು ಗಾಡಿ ಬರ್ತಿಲ್ಲ ಅಂತಂದರೆ ಆ ಟೈಮಲ್ಲಿ ಐ ಬೀಮ್ ಯೂಸ್ ಮಾಡಿ, ದೂರಕ್ಕೆ ಲೈಟ್ ಕಾಣಬೇಕು, ಓಕೆ ಒಪ್ಕೋತೀನಿ, ದೂರ ವೆಹಿಕಲ್ ಎಲ್ಲಿ ಬರ್ತಾ ಇದೆ ಏನು ಕತೆ ಅಂತ. ಕಂಟಿನ್ಯೂಸ್ ಆಗಿ ವೆಹಿಕಲ್ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಐ ಬೀಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡೋಣ. ಒಂದೊಂದು ಕಡೆಯಿಂದ ಅನಿಸ್ಬಿಡುತ್ತೆ ನಮಗೆ, ಈ ಸುಮ್ಮನೆ ಐ ಬೀಮ್ ತೆಗೆಸ್ಬಿಟ್ರೆ ಆಗ್ಬಿಡುತ್ತೆ, ಈ BS ನೆಕ್ಸ್ಟ್ 6 ಏನಿದೆ ಅದರಲ್ಲೆಲ್ಲ ಇದಾಗಿದೆ, ನೆಕ್ಸ್ಟ್ ಬರೋ ವರ್ಷನಲ್ಲಿ ಐ ಬೀಮ್ ತೆಗೆದುಬಿಟ್ರೆ ಒಳ್ಳೇದು ಅಂತ ಅನಿಸ್ಬಿಡುತ್ತೆ. ಕರ್ಮಡ, ತುಂಬ ಕಷ್ಟ ಹಿಂಗೆ ಆಗ್ಬಿಟ್ರೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಗಾಡಿ ಓಡಿಸಿ. ಈಗ ಒಂದು ವೆಹಿಕಲ್ ಬರುತ್ತೆ ನೋಡಿ, ಹಂಗೇನೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ಅಂತ ಅನ್ಸುತ್ತೆ ಮೇ ಬಿ. ಅದಂತೂ ಯಪ್ಪ, ಅವನೇನು ಜಾತ್ರೆ ಮಾಡಿದ್ದಾನೆ ಅಂತಂದರೆ ಆ ಲೈಟ್ಗೆ. ನೈಟ್ ಟೈಮಲ್ಲಿ ರೋಡ್ ನಮಗೇನು ಕಾಣೋದು ಬೇಡವ, ನಾವು ಅವ್ರ ಥರನೇ ಅಲ್ವಾ ಗಾಡಿ ಓಡಿಸೋಕೆ ಅಂತಲೇ ಇರ್ತೀವಿ. ಸೈಡಲ್ಲಿ ರೋಡ್ ಕಾಣೋದೇ ಇಲ್ಲ, ತುಂಬ ಆಕ್ಸಿಡೆಂಟ್ಗಳಾಗುತ್ತೆ. ಅದರಲ್ಲೂ ಈ ರೋಡಲ್ಲಂತೂ ಈಗ ಎಡ್ಜಲ್ಲಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಯಾವುದೇ ಮಾರ್ಕಿಂಗ್ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಬೇರೆ ಕಡೆ ಸಿಟಿ ರೇಂಜಲ್ಲಿ ಆದರೆ ಹಾಕಿರ್ತಾರೆ, ಇಲ್ಲ ಅದು ಕೂಡ ಇಲ್ಲ. ಏನು ಮಾಡೋಣ, ಕಷ್ಟ ಆಗುತ್ತೆ ಜೀವನ. ಯಪ್ಪ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ, ಅದು ಬಂದುಬಿಟ್ಟಿದ್ದು ಏನು ಮಾಡೋಂಗಿಲ್ಲ. ನಾವೊಂಥರ ಇದಾಗ್ಬಿಟ್ಟಿದ್ದೀವಿ, ಫುಲ್ ಎಡ್ಜಲ್ಲಿ ಹೋಗ್ಕೊಂಡು ನಾವು ಲೈಫ್ ಲಾಂಗ್ ಇದೇ ಥರ ಮಾಡಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆಪೋಸಿಟ್ ಗಾಡಿ ಬರ್ತಾ ಇದೆ ಅಂತಂತಂದರೆ ದಯವಿಟ್ಟು ಐ ಬೀಮ್ ಯೂಸ್ ಮಾಡಬೇಡಿ, ಆಯಿತಾ? ರೋಡ್ ಸೀರಿಯಸ್ಲಿ ಕಾಣಲ್ಲ, ಅದರಲ್ಲೂ ಟೂ ವೀಲರ್ಗಂತೂ ಕಾಣಿಸೋದೇ ಇಲ್ಲ. ನೀವು ಹಾಕಿರೋ ಐ ಬೀಮ್ ಲೈಟ್ಗೆ ಕಣ್ಣು ಇನ್ನೂ ಹಂಗೆ ಬ್ಲ್ಯಾಂಕಾಗಿ ಕಾಣಿಸ್ತಾ ಇರುತ್ತೆ, ಫುಲ್ ಹೊರಗಡೆ ಮುಂದೆ ಏನು ಕಾಣಿಸ್ತೈತೆ, ಎಲ್ಲಿ ಹೋಗ್ತಾ ಇದ್ದೀವಿ ಅದೇನೂ ಅನ್ಸೋದೇ ಇಲ್ಲ ನಮಗೆ. ಯಪ್ಪ ನೋಡ್ರಿ, ಪ್ರತಿಯೊಬ್ಬರು ಐ ಬೀಮ್ ಹಾಕಿರೋ ಯಾರಾದ್ರೂ, ನಾ ಲೋ ಬೀಮ್ ಹಾಕ್ಕೋತೀನಿ ಆ ಟೈಮಲ್ಲಿ, ಅಟ್ಲೀಸ್ಟ್ ಅವ್ರ ಆಪೋಸಿಟ್ ಲೋ ಬೀಮ್ ಹಾಕಬೇಕಂತ ಅನ್ಸೋದೇ ಇಲ್ಲ. ಅಯ್ಯೋ ಶಿವ ಅಂತೇವ್ರೇ, ಇಲ್ಲಿ ನೋಡಿ ಹಂಗೆ ಇವನೊಬ್ಬನ ಕತೆನ. ಈ ಟೈಮಲ್ಲಿ ನಾವೇನು ಮಾಡ್ಬೇಕು ನೋಡಿ, ಈ ಕ್ಯಾಮ್ರಾದಲ್ಲಿ ಅಷ್ಟೇ ರೋಡಿಂಗ್ ಅಪ್ಪ ಶಿವ, ಅಯ್ಯೋ ದೇವ್ರೇ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಸೈಡಲ್ಲೆಲ್ಲ ಏನೂ ಕಾಣಲ್ಲ. ಫಸ್ಟ್ ಆಫ್ ಆಲ್ ರೋಡ್ ಸೇಫೂ ಇರೋಲ್ಲ, ಎಲ್ಲಿ ಗುಂಡಿ ಇದೆ ಅಂತ ಕಾಣಲ್ಲ. ಈಗಿನ ಅದು ನಮ್ಮ ಇಂಡಿಯನ್ ರೋಡ್ಗಳಂತೂ ಎಲ್ಲೂ ನೀಟಾಗಿಲ್ಲ. ಯಾವ ಟೈಮಲ್ಲಿ ಹಂಪ್ಸ್ ಬರುತ್ತೆ, ಹಂಪ್ಸ್ಗೆ ಇಂಡಿಕೇಷನ್ಸ್ ಇರೋಲ್ಲ ಈ ರೋಡ್ಗಳಲ್ಲಿ. ನೆಕ್ಸ್ಟು ಅದು ಹತ್ರ ಇಮ್ಮಿಡಿಯೇಟ್ ಬರ್ತಾದಂಗೆ ಬ್ರೇಕ್ ಹೊಡಬೇಕಾಗುತ್ತೆ. ನೀವು ಹೇಳ್ಬೋದು, ನೀನು ಯಾಕಪ್ಪ ಅಷ್ಟೊಂದು ಸ್ಪೀಡಾಗಿ ಹೋಗ್ತೀಯ ಅಂತ. ನಾನು ಆ್ಯಕ್ಚುಲಿ ಇಲ್ಲಿ ಸ್ಪೀಡಾಗೇ ಹೋಗ್ತಿಲ್ಲ,
ದಯವಿಟ್ಟು ಇದೊಂದು ರಿಕ್ವೆಸ್ಟು ನಿಮ್ಮ ಹತ್ರ, ಯಾರೂ ಐ ಬಿ ಎಮ್ನ ಅಷ್ಟೊಂದು ಯೂಸ್ ಮಾಡೋಕೆ ಹೋಗಬೇಡಿ. ಆದಷ್ಟು ಲೋ ಬಿ ಎಮ್ ಯೂಸ್ ಮಾಡಿ, ಮುಂದೆ ನಿಮ್ಗೆ ಬರೋ ಆಪೋಸಿಟ್ ಗಾಡಿಗಳಿಗೂ ಸ್ವಲ್ಪ ಅನುಕೂಲ ಆಗುವಂತೆ ಗಾಡಿ ಓಡಿಸ್ಕೊಂಡು ಹೋಗಿ. ಆಯಿತಾ? ಓಕೆ ಬಾಯ್. ಇದಿಷ್ಟೇ ನಮ್ಮ ಮ್ಯಾಟ್ರ್, ಅಷ್ಟೇ ನಾವು ಹೇಳಬೇಕಂತ ಇದ್ದದ್ದು. ಇದು ತುಂಬ ಜನ ಟೂ ವೀಲರ್ಸ್ಗಳು ಇದನ್ನು ಈ ಥರ ಇದೇ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಕೆಲವರು ಹೇಳ್ಬೋದು, ಲೇ ನೀನು ಯಾವನ ಎಳ್ಬೋಡ್ ಇರ್ಬೇಕು ಕಣೋ, ಅದಕ್ಕೆ ನೀನು ಈ ರೇಂಜ್ಗೆ ಇದಾಗ್ತಾ ಇದೀಯ ಅಂತ. ಅದು ಆ್ಯಕ್ಚುಲಿ ಎಳ್ಬೋಡ್ ಪ್ರಶ್ನೆ ಅಲ್ಲ, ಮುಂದೆ ಲೈಟ್ ಆಪೋಸಿಟು ಐ ಬೀಮ್ ಇದ್ದಾಗ ಎಲ್ಲರಿಗೂ ಹಾಗೇ ಹಾಗೇ ಆಗುತ್ತೆ. ಆಯಿತಾ? ಪ್ಲೀಸ್ ದಯವಿಟ್ಟು ಕೊನೆಯ ಒಂದು ರಿಕ್ವೆಸ್ಟು, ಇನ್ನೇನಿಲ್ಲ ಐ ಬೀಮ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಷ್ಟೆ. ಓಕೆ ಬಾಯ್. ಆಮಾ, ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಚಿಕ್ಕ ಚಿಕ್ಕ ಹುಡುಗರನ್ನು ಸ್ವಲ್ಪ ಬೆಳೆಯೋಕೆ ಅವಕಾಶ ಮಾಡಿಕೊಡಿ ಅಷ್ಟೆ. ಬಾಯ್, ಟೇಕ್ ಕೇರ್.